ಹರೇ ರಾಮ. ಪ್ರೀತಿಯ ಮಕ್ಕಳಿಗೆ ಮತ್ತು ಇಲ್ಲಿ ಸೇರಿದ ಗುರುವೃಂದಕ್ಕೆ, ವ್ಯವಸ್ಥಾಪಕ ವೃಂದಕ್ಕೆ ದತ್ತು ಜಯಂತಿಯ ಶುಭಾಶಯಗಳು ಮತ್ತು ಶುಭಾಶೀರ್ವಾದಗಳು. ಬರುವಾಗ ರಾಮಾಯಣದ ಪಾಠ ಮಾಡುವ ಉದ್ದೇಶ ಇತ್ತು ಮಕ್ಕಳೇ. ಅಂದರೆ ಶಿಕ್ಷಕರ ಕಡೆಯಿಂದ ಸಲಹೆ ಬಂತು, ದತ್ತ ಜಯಂತಿ ಗುರುವಿನ ಬಗ್ಗೆ ಏನಾದರೂ ಹೇಳ್ಬೋದಾ ಅಥವಾ ದತ್ತ ಜಯಂತಿ ಬಗ್ಗೆ ಏನಾದರೂ ಹೇಳ್ಬೋದಾ ಅಂತ. ಅದನ್ನೇ ಮಾಡೋಣ. ಹೆಚ್ಚು ನೀವು ಹೇಳಬೇಕಾಗುತ್ತೆ, ಅದು ನಾವು ನಿಮ್ಮನ್ನು ಕೇಳ್ತೀವಿ, ನೀವು ಉತ್ತರ ಹೇಳಬೇಕಾಗತ್ತೆ. ನೋಡಿ, ಈ ಆಧುನಿಕ ಕಾಲ ಹೇಗೆ ಬಂದಿದೆ ಅಂದರೆ ಎಲ್ಲಕ್ಕೂ ಒಂದೊಂದು ದಿನ ಅಂತ ನಿಶ್ಚಯ ಆಗತ್ತೆ. ವರ್ಷದಲ್ಲಿ ಒಂದು ದಿನ ಗೊತ್ತಲ್ವ ನಿಮಗೆ, ಫಾದರ್ಸ್ ಡೇ, ಮದರ್ಸ್ ಡೇ, ಇನ್ನೂ ಏನೇನೋ ಡೇ ಇದೆ. ಅದು ಈಗಿನ ಕಾಲದ್ದು. ಆದರೆ ನಮ್ಮ ಪರಂಪರೆಯಲ್ಲೂ ಕೂಡ ವರ್ಷದ ಯಾವುದೋ ಒಂದು ಸಮಯ ಒಂದೊಂದು ಸಂಗತಿಗಿಂತ ನಿರ್ದಿಷ್ಟವಾಗಿರ್ತಾ ಇತ್ತು ಅಂತ. ಅದು ಮನುಷ್ಯ ನಿಶ್ಚಯ ಅಲ್ಲ, ಅದು ಕಾಲದಲ್ಲಿ ಒಂದು ವಿಶೇಷ ಗುಣ ಇದೆ. ಅದನ್ನು ಗುರುತಿಸಿ ನಮ್ಮ ಪೂರ್ವಜರು ಇಂಥ ದಿನ ಇಂಥದ್ದಕ್ಕೆ ನಿಶ್ಚಯ ಮಾಡ್ತಾ ಇದ್ದಿದ್ದು. ಉದಾಹರಣೆಗೆ, ಇಡೀ ವರ್ಷದಲ್ಲಿ ರಾಮನಿಗೆ ವಿಶೇಷವಾದ ದಿನ ಯಾವುದು? ಕೃಷ್ಣನಿಗೆ, ಅಮ್ಮನವರಿಗೆ 9 ದಿನಗಳು, 9 ಒಂದು 10 ದಶಹರ, ದಶ ಅಹೋರಾತ್ರಿಗಳು ಅಲ್ವಾ? ಹಾಗೆ ಗುರುವಿನ ದಿನ ಯಾವುದು ಅಂತ. ನಿಮ್ಮ ಸ್ವರ ಕಡಿಮೆ ಆಯ್ತಲ್ಲ ಈಗ. ಒಂದು ಗುರು ಪೂರ್ಣಿಮೆ. ಅದು ಯಾವಾಗ ಬರುತ್ತೆ? ಜುಲೈ ತಿಂಗಳಲ್ಲಿ ಅನ್ಬೇಡಿ. ಅದು ಯಾವ ಮಾಸ, ಯಾವ ತಿಥಿ ಹೇಳ್ತೀರಾ? ಕೃಷ್ಣಾಷ್ಟಮಿ ಅಲ್ಲ, ಆಷಾಢ ಶುದ್ಧ ಪೂರ್ಣಿಮೆ. ಆಷಾಢ ಪೂರ್ಣಿಮೆ ಆ ದಿನ ಗುರು ದಿನ, ಗುರು ಪೂರ್ಣಿಮೆ ಅಂತ ಕರೀತಾರೆ. ಇನ್ನೊಂದು ಪೂರ್ಣಿಮೆ ಕೂಡ ಗುರುವಿಗೆ ತುಂಬ ತುಂಬ ಸಂಬಂಧಪಟ್ಟಿರುವಂಥದ್ದು. ಅದು ಯಾವ್ದು ಹೇಳ್ತೀರಾ? ಗುರುವಿನ ದಿನ ಅಂತ ಕರಿಬೋದು ಇನ್ನೊಂದು ಪೂರ್ಣಿಮೆ. ಆಷಾಢ ಪೂರ್ಣಿಮೆ ಹೇಗೋ ಹಾಗೆ, ಅದು ಯಾವ ಪೂರ್ಣಿಮೆ? ಇದೇ ಪೂರ್ಣಿಮೆ, ಇವತ್ತೇ. ಇವತ್ತು ಪೂರ್ಣಿಮೆ ಗೊತ್ತಿಲ್ಲ ನಿಮಗೆ? ಯಾವ ಪೂರ್ಣಿಮೆ ಇದು? ಮಾರ್ಗಶೀರ್ಷ ಪೂರ್ಣಿಮೆ ಇದು. ಇದು ಯಾವ ದಿನ? ದತ್ತನ ದಿನ. ದತ್ತ ಅಂದರೆ ಅದು ಗುರು, ಅದು ದತ್ತ ಮತ್ತು ಗುರುತ್ವ ಅದೆರಡು ಬೇರೆ ಬೇರೆ ಅಲ್ಲ ಅನ್ನೋಷ್ಟು ಅದು ಒಂದೇ ಆಗಿದೆ ಅಂತ. ಹಾಗಾಗಿ ದತ್ತ ಜಯಂತಿ ಕೂಡ ಅದನ್ನು ಪೂರ್ಣವಾಗಿ ಗುರುದಿನ ಅಂತ ಕರಿಬೋದು, ಆ ಯೋಗ್ಯತೆ ಅದಕ್ಕಿದೆ ಅಂತ. ಹಾಗಾಗಿ ಇಂದು ಒಂದು ಬಗೆಯ ಗುರುದಿನ, ಗುರು ಪೂರ್ಣಿಮೆ ರೀತಿಯಲ್ಲಿಯೇ, ಆಷಾಢ ಪೂರ್ಣಿಮೆ ರೀತಿಯಲ್ಲಿ ಇನ್ನೊಂದು ಪೂರ್ಣಿಮೆ ಇದೇ ರೀತಿ ಇದೆ. ಹತ್ರ ಹತ್ರ ನಾವು ಪೂರ್ತಿ ಅನುಸರಣೆ ಮಾಡುವಂಥದ್ದಲ್ಲ. ಅದೇ ಅದು ಗೊತ್ತಾ ನಿಮಗೆ? ಹೀಗೆ ಹೇಳಿ ಇನ್ನೊಂದು ಪೂರ್ಣಿಮೆ ಯಾರಾದರೂ ಹೇಳ್ತೀರಾ? ಮಕ್ಕಳು ಹೇಳಿ, ನೀವು ಮಕ್ಕಳೇ. ಇನ್ನೊಂದು ಪೂರ್ಣಿಮೆ ಬುದ್ಧ ಪೂರ್ಣಿಮೆ ಗೊತ್ತಾ ನಿಮಗೆ? ವೈಶಾಖ ಪೂರ್ಣಿಮೆಯನ್ನು ಬುದ್ಧ ಪೂರ್ಣಿಮೆ ಅಂತ ಕರೀತಾರೆ. ಬೈಸಾಖಿ ಬುದ್ಧ ಪೂರ್ಣಿಮೆ ಅಂತ ಕರೀತಾರೆ. ಅದು ನಮ್ಮ ಪರಂಪರೆಯ ಒಂದು ಭಾಗವೇ. ಬೌದ್ಧರು, ಜೈನರು ಅವರೆಲ್ಲರೂ ಕೂಡ ನಮ್ಮ ಪರಂಪರೆಯ ಒಂದು ಭಾಗವೇ. ಅವರಲ್ಲೂ ಕೂಡ ಅನೇಕ ಗುಣಾಂಶಗಳಿದೆ. ನಮ್ಮ ಸಂಸ್ಕೃತಿಯ ಬಹುತೇಕ ಅಂದರೆ 99% ನಮ್ಮ ಸಂಸ್ಕೃತಿ ಅವರಲ್ಲಿ ಕೂಡ ಇರೋಂಥದ್ದು. ಮೂಲಭೂತವಾಗಿ ಕೆಲವು ವ್ಯತ್ಯಾಸ ಇದೆ. ನಾವು ಈಶ್ವರನನ್ನು ಒಪ್ತೇವೆ, ಭಗವಂತನನ್ನು ಒಪ್ತೇವೆ, ಅವ್ರ ರೀತಿ ಬೇರೆ ಆಗ್ತದೆ. ಅಂಥದ್ದನ್ನು ಬಿಟ್ಟರೆ ಮತ್ತೆಲ್ಲ ಒಂದೇ ರೀತಿ ಇರತಕ್ಕಂಥದ್ದು. ಆಗಲಿ, ದತ್ತ ಜಯಂತಿಯ ವಿಶೇಷ ಏನು? ಇವತ್ತು ಏನಾಯಿತು? ಹಾಂ, ಇವತ್ತು ಏನಾದ ದಿನ ಅಂತ
ಇಲ್ಲಿವರೆಗೆ ಬರ್ತಾ ಇಲ್ಲ. ಈ ಸ್ವರ ಎಲ್ಲಿತ್ತು ಮೊದಲು? ದತ್ತಾತ್ರೇಯ ಹುಟ್ಟಿದ ದಿನ ಅಲ್ವಾ. ದತ್ತಾತ್ರೇಯ ಹೇಗಿರ್ತಾನೆ? ದತ್ತಾತ್ರೇಯ ಅಂತ ಕೂಡಲೇ ನಮ್ಮ ಮನಸ್ಸಿಗೆ ಬರುವಂಥದ್ದು ಮೂರು ಮುಖಗಳು. ಮೂರು ಮುಖಗಳು ಎಲ್ಲಿಂದ ಬಂದಿದೆ? ಮೂರು ಮೂರ್ತಿಗಳು ಸೇರಿದ ಒಂದು ಶಿಶು ಅದು. ಅದ್ಭುತ ಅಲ್ವಾ? ನಾವು ವಿಷ್ಣುವಿನ ಅವತಾರದ ಬಗ್ಗೆ ಕೇಳ್ತೀವಿ, ಶಿವನ ಅವತಾರಗಳ ಬಗ್ಗೆ ಕೇಳ್ತೀವಿ. ಈ ಬ್ರಹ್ಮ ವಿಷ್ಣು ಶಿವ ಮೂರು ಜನ ಸೇರಿ ಒಂದು ಅವತಾರ ಮಾಡಿದ್ದು ಅಂದರೆ ಎಂಥ ಶಕ್ತಿ ಇರಬೇಕಲ್ವ ಅದರಲ್ಲಿ, ಎಂಥ ಚೈತನ್ಯ ಇರಬೇಕಲ್ವ? ಹಾಗಾಗಿ ದತ್ತಾತ್ರೇಯನಿಗೆ ಮೂರು ಮುಖಗಳು. ತಾಯಿ ಅನಸೂಯಿಗೆ ಬ್ರಹ್ಮ ವಿಷ್ಣು ಮಹೇಶ್ವರರು ಮೂರು ಮಂದಿ ಮಕ್ಕಳಾದರು. ಒಂದು ವಿಶೇಷ ಘಟನೆಯ ಫಲವಾಗಿ ಮೂರು ಮಂದಿ ಮಕ್ಕಳಾಗಿ ಆಕೆಯನ್ನು ತಾಯಿ ಅಂತ ಒಪ್ಕೊಂಡ್ರು. ಆಕೆ ಈ ಮೂರನ್ನು ನೋಡ್ಕೊಳ್ಳೋಕೆ ಕಷ್ಟ ಆಗತ್ತೆ ಅಂತ ಮೂರನ್ನ ಸೇರಿ ಆಧುನಿಕ ಭಾಷೆಯಲ್ಲಿ ಹೇಳೋಣ, 3-in-1. ಮೂರು ಒಂದರಲ್ಲೇ ಹಾಗೆ ಮಾಡಿಕೊಂಡು ನೋಡಿ ಅನಸೂಯೆ. ನೋಡಿ ಈ ದಿನ ಒಂದರ್ಥದಲ್ಲಿ ತಾಯಿಯ ದಿನ ಕೂಡ ಹೌದು ಅಂತ. ಅನಸೂಯೆ ಎಷ್ಟು ದೊಡ್ಡವಳು ಅವಳು. ಬ್ರಹ್ಮ ವಿಷ್ಣು ಮಹೇಶ್ವರರು ಮಕ್ಕಳಾಗಿ ಬಂದು ಹುಟ್ಟಬೇಕು ಅಂದರೆ ಎಷ್ಟು ದೊಡ್ಡವಳು ಅವಳು. ಅವಳು ಶಕ್ತಿ ಅಂಥದ್ದು. ಪರೀಕ್ಷೆ ಮಾಡಲಿಕ್ಕೆ ಅಂತ ಬಂದ್ರಂತೆ ತ್ರಿಮೂರ್ತಿಗಳು. ಆಮೇಲೆ ಅವರೇ ಇವಳ ಮಕ್ಕಳಾಗಿ ಇವಳು ಹುಟ್ಟುವಂತೆ ಆಯಿತು. ಮಕ್ಕಳಾಗಿ ಮಗುವಾಗಿ ಮೂರು ಜನ ಸೇರಿ ಅಪರೂಪದ ಅವತಾರವನ್ನು ತಾಳಿ ಅವಳು ನಮ್ಮ ಅಂತ ಕರೆಯುವಂತೆ ಆಯಿತು ನೋಡಿ, ಅಂತ ಅದ್ಭುತ ಅದು. ಹೀಗಾಗಿ ಮಾತೃತ್ವದ ದಿನ ಕೂಡ ಹೌದು ಆ ದೃಷ್ಟಿಯಿಂದ. ತಾಯಿ ಅನಸೂಯ ಸ್ಮರಣೆ ಮಾಡ್ತಕ್ಕಂಥ ಒಂದು ಸುದಿನ. ಆಗಲಿ, ದತ್ತಾತ್ರೇಯ ಅಂದರೆ ಮೂರು ಮೂರ್ತಿಗಳ ರೂಪ ಅಂತ ಆಯ್ತು. ಈಗ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಮೂರ್ತಿಗಳ ರೂಪ ಅಂತ ಆಯಿತು. ಈ ಗುರುವಿನ ಸ್ತುತಿ ಇದೆ ಒಂದು, ಅದರಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಎಲ್ಲ ಬರ್ತಾರೆ, ಹೇಳ್ತೀರ ಅದನ್ನ? ತುಂಬ ಸುಲಭ ಸುಲಭ ಪ್ರಶ್ನೆಗಳು ಕೇಳ್ತಾ ಇರೋಂಥದ್ದು. ಗುರುವೇ ಬ್ರಹ್ಮ, ಗುರುವೇ ವಿಷ್ಣು, ಗುರುವೇ ದೇವ ಮಹೇಶ್ವರ, ಆಮೇಲೆ ಮೂರನ್ನು ಮೀರಿದ, ಮೂರು ಮೀರ್ತಿಗಳನ್ನು ಮೀರಿದ ಪರಬ್ರಹ್ಮ ಗುರು. ಎಷ್ಟು ಸುಂದರವಾಗಿದೆ ನೋಡಿ ಆ ಶ್ಲೋಕ. ದತ್ತಾತ್ರೇಯನಿಗೆ ಈ ಶ್ಲೋಕ ತುಂಬ ಹತ್ತಿರ ಇದೆ. ಗುರು ಬ್ರಹ್ಮ ಅಂದರೆ ಅಲ್ಲಿ ಒಂದು ಮುಖ ಬ್ರಹ್ಮನದ್ದಿದೆ, ಗುರು ವಿಷ್ಣು ಅಂದರೆ ಒಂದು ಮುಖ ವಿಷ್ಣುವಿನದ್ದಿದೆ, ಆಮೇಲೆ ಗುರು ದೇವೋ ಮಹೇಶ್ವರ ಅಂದರೆ ಒಂದು ಮುಖ ಶಿವನದ್ದು ಕೂಡ ಇದೆ. ಇದಲ್ಲದೆ ಗುರುವಿನ ಮುಖ ಕೂಡ ಇದೆ, ನಾಲ್ಕನೇ ಮುಖ ಇದೆ ಅಂತಲ್ಲ, ಗುರುತ್ವದ ಇನ್ನೊಂದು ಆಯಾಮ ಕೂಡ ಅವನಿಗಿದೆ ಅಂತ. ಹಾಗಾಗಿ ಈ ಶ್ಲೋಕ ತುಂಬ ತುಂಬ ಸಂಗತವಾಗುವಂಥದ್ದು, ಸಮನ್ವಯ ಆಗುವಂಥದ್ದು ದತ್ತಾತ್ರೇಯನಲ್ಲಿ ಅಂತ. ಈಗ ಮಕ್ಕಳನ್ನು ನೀವು ಈ ಶ್ಲೋಕಕ್ಕೆ ಅರ್ಥ ಹೇಳಬೇಕಾಗತ್ತೆ. ಈಗ ನೀವು ಗುರು ಬ್ರಹ್ಮ ಅಂದರೆ ಹೇಗೆ, ಇದನ್ನು ನಿಂತ್ಕೊಂಡು ಹೇಳಬೇಕು ಯಾರಾದರೂ. ನೀವು ಗುಂಪು ಗುಂಪಾಗಿ ಹೇಳಿದ್ರೆ ಉಪಯೋಗ ಇಲ್ಲ. ಗುರು ಬ್ರಹ್ಮ ಅಂದರೆ ಏನು? ಗುರುವಿಗೆ ನಾಲ್ಕು ಮುಖ ಇರುತ್ತಾ? ಗುರು ಸೃಷ್ಟಿ ಮಾಡ್ತಾನ? ಗುರು ಸತ್ಯಲೋಕದಲ್ಲಿ ವಾಸ ಮಾಡ್ತಾನ? ಗುರು ಕನ್ನಡದಲ್ಲಿ ಹುಟ್ಟಿ ಬಂದಿದ್ದಾನ? ಯಾಕೆ ಗುರು ಬ್ರಹ್ಮ? ನಿಂತ್ಕೊಂಡು ಹೇಳಬೇಕು ಜೋರಾಗಿ, ಯಾರೇ ಹೇಳಿದ್ರು ಗುರುವನ್ನು ಯಾಕೆ ಬ್ರಹ್ಮ ಅಂತ ಕರಿಬೇಕು? ಒಂದು ವಿದ್ಯಾರ್ಥಿಯನ್ನು ತಯಾರು ಮಾಡ್ತಾನೆ ಅಂತ ಕೂತ್ಕೊ, ದಿಕ್ಕು ಸರಿ ಇದೆ ಅಂತ ಕೊಟ್ಟ ಉತ್ತರದ ದಿಕ್ಕು ಸರಿ ಇದೆ. ಗುರು ಸೃಷ್ಟಿ ಮಾಡ್ತಾನೆ. ಏನನ್ನು ಸೃಷ್ಟಿ ಮಾಡ್ತಾನೆ ಅಂದರೆ ಹೊಸ ಬದುಕನ್ನು ಸೃಷ್ಟಿ ಮಾಡ್ತಾನೆ. ನಮ್ಮ ಜೀವನದಲ್ಲಿ ಗುರುವಿನ ಪ್ರವೇಶ ಆಗೋದಕ್ಕಿಂತ ಮುಂಚೆನೇ ನಾವು ಬೇರೆ, ಆಮೇಲೆ ನಾವು ಬೇರೆ, ಹೌದಾ ಅಲ್ವೋ? ಗುರು ಜೀವನದಲ್ಲಿ ಬಂದಮೇಲೆ ಬದಲಾವಣೆ ಆಗುತ್ತೋ ಇಲ್ವೋ, ಮೊದಲಾಗೆ ಇರ್ತೇವೆ ನಾವು. ಈಗ ನೀವು ಗುರುಕುಲಕ್ಕೆ ಬಂದಿರಿ ಅಲ್ವಾ, ಗುರುಕುಲದಲ್ಲಿ ಅಭ್ಯಾಸ ಮಾಡ್ತಾ ಇದ್ದೀರಿ. ನೀವಿಲ್ಲಿ ಗುರುಕುಲದಲ್ಲಿ ಅಭ್ಯಾಸ ಮಾಡಿದ ಮೇಲೂ ಮೊದಲಾಗೆ ಇರ್ತೀರಾ? ನೀವು ಬರೋಕ್ಕಿಂತ ಮುಂಚೆ ಹೇಗಿದ್ರು ಹಾಗೆ ಇರ್ತೀರಾ?
ಹಕ್ಕಿ ಹುಟ್ಟುವಾಗ ಹೇಗೆ ಹುಟ್ಟುತ್ತೆ? ಮೊಟ್ಟೆಯಾಗಿ, ಮೊತ್ತವಾಗಿ ಮೊಟ್ಟೆಯಾಗಿ ಹುಟ್ಟುತ್ತೆ ಅಲ್ವಾ. ಸುತ್ತ ಒಂದು ಕವರಿಂಗ್ ಇದೆ, ಒಂದು ಆವರಣ ಇದೆ, ಏನು ಕಾಣಿಸಲ್ಲ ಅದಕ್ಕೆ, ಜಗತ್ತೇನು ಕಾಣಿಸೋದಿಲ್ಲ. ಹಾಗೆ ತಾನೆ ಹುಟ್ಟಿರೋದು ಹಕ್ಕಿ. ಆಮೇಲೆ ತಾಯಿ ಹಕ್ಕಿ ಏನು ಮಾಡುತ್ತೆ? ತಾಯಿ ಹಕ್ಕಿ ಕೊಕ್ಕಿನಿಂದ ಕುಕ್ಕಿ ಅದನ್ನ ಅಲ್ವಾ, ಹಾಗಲ್ವಾ? ಮತ್ತೆ ಹೇಗೆ? ತಾಯಿ ಹಕ್ಕಿ ಕಾವು ಕೊಟ್ಟು ಮಗು ಆ ಮರಿ ಮೊಟ್ಟೆ ಹಿಡಿದು ಹೊರಗೆ ಬರುವಂತೆ ಮಾಡುತ್ತೆ. ಇನ್ನೊಂದು ಜನ್ಮ ಅಲ್ವಾ. ಸಂಸ್ಕೃತದಲ್ಲಿ ಪಕ್ಷಿಯನ್ನು ದ್ವಿಜ ಅಂತ ಕರೀತಾರೆ. ಏನ್ ಹೇಳಿ? ಏನಾಗಿದ್ರೆ ದ್ವಿಜನ್ಮ ಅಂತ. ದ್ವಿಜ ಅಂದ್ರೆ ಏನು? ಎರಡು ಜನ್ಮಗಳು ಅಂತ. ಎರಡು ಜನ್ಮ ಯಾವ್ದು? ಮೊಟ್ಟೆಯಾಗಿ ಒಮ್ಮೆ ಹುಟ್ಟಿತು, ಅದು ಒಂದನೆಯ. ಮರಿಯಾಗಿ ಇನ್ನೊಮ್ಮೆ ಹುಟ್ಟಿತು, ಅದು ದ್ವಿಜ. ದ್ವಿಜ ಅಂತ ಕರೀತಾರೆ ಪಕ್ಷಿಯನ್ನು. ಹಾಗೆ ಗುರು ಕೂಡ ಅಂತ. ತಾಯಿ ಹಕ್ಕಿ ಹಾಗೆ ಗುರು, ನಾವೆಲ್ಲ ಮೊಟ್ಟೆಯಾಗಿ ಹುಟ್ಟಿದ್ದೇನೋ. ಹೌದು, ಈ ಮೊಟ್ಟೆ ಹುಟ್ಟಿಲ್ವ, ಹಾಗೆ ನಾವು ಹುಟ್ಟಿದ್ದು ಕೂಡ ಮೊಟ್ಟೆ ತರನೇ ಇದ್ದೀವಿ ನಾವು. ಏನು ಗೊತ್ತಿಲ್ಲ, ಈ ಜಗತ್ತನ್ನು ಹೇಗೆ ನೋಡಬೇಕು ಆ ಥರ ನೋಡಿಲ್ಲ. ಜಗತ್ತಿನ ಬಗ್ಗೆ ಏನು ತಿಳುವಳಿಕೆ ಬರಬೇಕಾಗಿತ್ತು ಬಂದಿಲ್ಲ. ಅದು ಬದುಕಿನ ಬಗ್ಗೆ ಏನು ಅರಿವು ಬರಬೇಕಾಗಿತ್ತು ಬಂದಿಲ್ಲ. ಮೊಟ್ಟೆ ಥರನೇ ನಮ್ಮ ಸುತ್ತ ಕೂಡ ಒಂದು ಆವರಣ ಇದೆ, ಅಜ್ಞಾನದ ಆವರಣ ಇದೆ ನಮ್ಮ ಸುತ್ತ. ಈ ಹುಟ್ಟಿದ ಮಗುವಿಗೆಲ್ಲ ಗೊತ್ತಿರತ್ತಾ? ನಿಮಗೆ ಹೇಳಿ, ಹುಟ್ಟಿದ ಮಗುವಿಗೆ ಏನೂ ಗೊತ್ತಿರಲ್ಲ ನೋಡಿ, ಮೊಟ್ಟೆ ಥರನೇ ಅದು. ಅದಕ್ಕೆ ಅಮ್ಮ ಅಂದ್ರೂ ಗೊತ್ತಿಲ್ಲ, ಅಪ್ಪ ಅಂದ್ರೂ ಗೊತ್ತಿಲ್ಲ, ತಾನು ಅಂದ್ರೂ ಗೊತ್ತಿಲ್ಲ, ಬೇರೆ ಅಂದ್ರೂ ಗೊತ್ತಿಲ್ಲ ಅಲ್ವಾ. ಆಮೇಲೆ ಅದು ಕಲಿತಾ 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 ಮುಂದಕ್ಕೆ ಅದು ತಿಳುವಳಿಕೆಗಳು ಅದಕ್ಕೆ ಬರುವಂಥದ್ದು ಅಂತ. ಹಾಗಾಗಿ ಹುಟ್ಟುವಾಗ ಮೊಟ್ಟೆ ನಾನು, ಒಂದು ಕವಿತೆ ಸಾಲ್ತಾರೆ ಇದೆ ನೋಡಿ, ಹುಟ್ಟುವಾಗ ಮೊಟ್ಟೆ ನಾನು. ಇಂಥ ಒಂದು ಅಜ್ಞಾನದ ಒಂದು ಮುದ್ದೆಗೆ ಗುರು ಹಕ್ಕಿ, ಗುರು ತಾಯಿ ಹಕ್ಕಿ ಅಂತ ಕಾವು ಕೊಡ್ತಾನೆ, ಜ್ಞಾನದ ಕಾವನ್ನು ಕೊಡ್ತಾನೆ ಗುರು. ಜ್ಞಾನದ ಕಾವನ್ನು ಕೊಡ್ತಾನೆ, ಅರಿವಿನ ಕಾವನ್ನು. ಕಾವು ಅಂದ್ರೆ ನೋಡಿ ಬಿಸಿ ಅಲ್ವಾ, ಬೆಂಕಿಯನ್ನು ಬಿಸಿ ಇರುತ್ತೆ, ಬೆಂಕಿಯಿಂದ ಬೆಳಕು ಇರುತ್ತೆ, ಅಲ್ಲಿ ಲಿಂಕ್ ಆಗುತ್ತೆ ಎಲ್ಲೊಂದು ಕಡೆಯಿಂದ ನೋಡಿ. ಹಾಗೆ ಗುರು ಕೂಡ ಜ್ಞಾನದ ಕಾವನ್ನು ಕೊಟ್ಟು ಅವನು ನಾವು ಮೊಟ್ಟೆ ಹೊಡೆದು ಹೊರಗೆ ಬರುವಂತೆ ಮಾಡ್ತಾನೆ. ನಮಗೆ ನಿಜವಾಗಿ ಜೀವನ ಏನಂತ ಗೊತ್ತಾಗತ್ತೆ, ಜಗತ್ತು ಏನಂತ ಗೊತ್ತಾಗತ್ತೆ, ಯಾಕೆ ಬದುಕಬೇಕು, ಹೇಗೆ ಬದುಕಬೇಕು ಅಂತ ಗೊತ್ತಾಗತ್ತೆ. ಅದೆಲ್ಲ ಗುರುವಿನ ಅನುಗ್ರಹ ಅಂತ. ಹಾಗಾಗಿ ನೋಡಿ, ಮೊಟ್ಟೆಯಾಗಿ ಬದುಕು ಬೇರೆ, ಹಕ್ಕಿಯಾಗಿ ಬದುಕು ಬೇರೆ. ಇದು ಕವಿತೆ ಸಾಲ್ತರ್ನ ಇದೆ. ಮೊಟ್ಟೆಯಾಗಿ ಬದುಕು ಬೇರೆ, ಹಕ್ಕಿಯಾಗಿ ಆ ಬೇರೆ ಬದುಕನ್ನು ಯಾರು ಸೃಷ್ಟಿ ಮಾಡಿದರು? ಆ ಹೊಸ ಬದುಕನ್ನು ಯಾರು ಸೃಷ್ಟಿ ಮಾಡಿದರು? ಗುರು ಬ್ರಹ್ಮ. ಅದನ್ನ ಗುರು ಬ್ರಹ್ಮ. ಮುಂದಿನ ಸುಲಭ ಆಗುತ್ತೆ ನಿಮ್ಗೆ ಉತ್ತರ ಕೊಡಕ್ಕೆ. ಈಗ ಹಾಗಾದ್ರೆ ಗುರು ವಿಷ್ಣು. ನಡೀತೀರಾ? ಹೇಳು ಹೇಳು, ನೀನೆ ಕೈ ಎತ್ತಿದವಳು. ಒಳ್ಳೆ ಪ್ರಯತ್ನ ನಿಂದು. ಗುರು ಪಾಲಿಸ್ತಾನೆ, ಪಾಲಿಸೋದು ಕೂಡ ಹೌದು. ಪಾಲನೆ ಮಾಡೋರು ತಂದೆ ಅಂತ ಕರಿತೀವಿ. ಯಾರು ಪಾಲನೆ ಮಾಡ್ತಾನೋ ತಂದೆ, ಪಾಲನಾತ್ಯತ ಅಂತ ತಂದೆ ತರನೇ ಇರ್ತಾನೆ ಗುರು. ಕೂತ್ಕೋ ಕೂತ್ಕೋ. ಇದಕ್ಕಿಂತ ಜಾಸ್ತಿ ಅರ್ಥ ಇದೆ ಅದಕ್ಕಿನ್ನು. ಇನ್ನು ಬೇರೆ ಥರ ಹೇಳ್ಬೋದು, ಯಾರಾದರೂ ಹೇಳ್ತೀರಾ? ವೆಲ್ ಟ್ರೈಡ್, ಒಳ್ಳೆ ಪ್ರಯತ್ನ ನಿಂದು. ಇನ್ನು ಯಾರಾದರೂ ಹೇಳ್ತೀರಾ ಯಾಕೆ ವಿಷ್ಣು ಗುರು ಅಂತ? ಕೈ ನಾಲ್ಕಿದೆಯಾ ಗುರುವಿಗೆ? ಕೈ ನಾಲ್ಕಿದೆಯಾ? ಗುರು ಶಂಖಚಕ್ರ ಗದೆ ಪದ್ಮ ಹಿಡ್ಕೊಂಡಿರ್ತಾನ? ಮತ್ತೆ ಹಕ್ಕಿ ಮೇಲೆ ಕುತ್ಕೊಂಡ್ ಬರ್ತಾನ ಗುರು? ಮತ್ತೆ ಯಾಕೆ ಗುರು ವಿಷ್ಣು ಕ್ಷೀರಸಾಗರದಲ್ಲಿ ವಾಸ ಮಾಡ್ತಾನ? ಹೇಳಿ ಹೇಳಿ. ಇನ್ನೊಂದು ಒಳ್ಳೆ ಪ್ರಯತ್ನ ಬಗ್ಗೆ ಖುಷಿ ಆಯ್ತು. ಈ ಥರ ಪ್ರಯತ್ನ ಮಾಡಬೇಕು. ನೀವು ಪ್ರಶ್ನೆ ಕೇಳೋಕ್ಕೂ ನಿಮಗೆ ಗೊತ್ತಿರಬೇಕು, ಉತ್ತರ ಹೇಳೋಕ್ಕೂ ಗೊತ್ತಿರಬೇಕು, ಆಗ ನೀವು ಒಳ್ಳೆ ವಿದ್ಯಾರ್ಥಿ ಅಂತ ಆಗ್ತೀರಿ. ಇನ್ನೂ ಸ್ಕೋಪ್ ಇದೆ ಸೌಭಾಗ್ಯ.
ಈ ಉತ್ತರ ಹೇಳಿದ ನಂತರ ಕೂಡ ಸ್ಕೋಪ್ ಇದೆ. ಯಾರು ಪ್ರಯತ್ನ ಮಾಡ್ತೀರಾ ಯಾಕೆ ವಿಷ್ಣು ಗುರು ಅಂತ? ದಿವಸ ಶೋಕ ಹೇಳ್ತೀರಿ ಗುರು ಬ್ರಹ್ಮ ಗುರು ವಿಷ್ಣು ಅಂತ, ಅರ್ಥ ತಿಳ್ಕೊಳ್ಬೇಡ ನೀವು. ಗಿಳಿ ಪಾಠ ಮಾಡಬಾರ್ದು, ಗಿಳಿ ಮಾತಾಡ್ತಾ ಇರುತ್ತೆ ಅದಕ್ಕೆ ಅರ್ಥ ಗೊತ್ತಿರಲ್ಲ, ನಾವೇನು ಹೇಳಿದ್ರೆ ರಿಪೀಟ್ ಮಾಡ್ತಾ ಇರುತ್ತೆ ಅಷ್ಟೇ. ಆ ಥರ ಆಗ್ಬಾರ್ದು ನಾವು. ಏನೇ ನಾವು ಕಲಿ ಶ್ಲೋಕಗಳನ್ನು ಮತ್ತೊಂದು ಏನು ಹೇಳಿದ್ರು ಕೂಡ ಅರ್ಥ ಗೊತ್ತಿರಬೇಕು ನಮ್ಗೆ ಅದರದ್ದು ಅಂತ. ಯಾಸ್ಕರು ಅಂತ ಒಬ್ಬರು ತುಂಬ ದೊಡ್ಡವರು, ಅವರು ಅವರು ನಿರುಕ್ತ ಬರೆದಿದ್ದಾರೆ, ವೇದಗಳ ಒಂದು ಅಂಗ ಅದು. ಅವ್ರು ಹೇಳ್ತಾರೆ ಸಾಣರಯಂ ಭಾರಹಾರ ಕಿಲಾಭೂತ್ ಅನಹಿತ್ಯ ವೇದಂ ನಿವಿಜಾನಾತ್ ಯೋರ್ಥಂ. ವೇದ ಬಯಲು ಬರ್ತಾ ಇರುತ್ತೆ, ಅರ್ಥ ಗೊತ್ತಿಲ್ಲ. ಅವನು ಈ ಅಗಸರ ಕತ್ತೆ ಇದ್ದಾಗೆ ಅಂತ ಬಟ್ಟೆ ಹೊತ್ಕೊಂಡು ಹೋಗ್ತಾ ಇರುತ್ತೆ, ಉಟ್ಕೊಳ್ಳಲ್ಲ ಯಾವಾಗಲೂ ಅದು, ರಾಜರ ಬಟ್ಟೆನೂ ಹೊತ್ಕೊಂಡು ಹೋಗ್ತಾ ಇರುತ್ತೆ, ಏನು ಪ್ರಯೋಜನ ಇಲ್ಲ ಅದಕ್ಕೆ, ಅರ್ಥ ಗೊತ್ತಿರಬೇಕು. ಆಯ್ತು, ಆಗ ನಾವು ಹೇಳೋದ ವಿಷ್ಣುವಿನ ಕೆಲಸ ಏನು, ಬ್ರಹ್ಮನ ಕೆಲಸ ಏನು, ವಿಷ್ಣುವಿನ ಕೆಲಸ ಏನು? ಸ್ಥಿತಿ ಅಂತ ಕರೀತಾರೆ, ಪಾಲನೆ ಅಂತ ಹೇಳ್ಬೋದು ಅದನ್ನ, ಸ್ಥಿತಿ ಅಂತ ಕರೀತಾರೆ. ಏನು ಹಾಗಂದ್ರೆ ಸ್ಥಿತಿ ಅಂದ್ರೆ ಏನು? ಇರುವುದನ್ನು ಇರುವಂತೆ ಉಳಿಸುವುದು ಅಂತ ಬರ್ಕೊಳ್ಳಿ. ಹೊಸದನ್ನು ಸೃಜಿಸುವುದು, ಸೃಷ್ಟಿ ಅಂದ್ರೆ ಹೊಸದನ್ನು ಹುಟ್ಟು ಹಾಕುವಂಥದ್ದು. ಸ್ಥಿತಿ ಅಂದ್ರೆ ಉಳಿಸುವಂಥದ್ದು, ಇರುವುದನ್ನು ಇರುವಂತೆ ಉಳಿಸುವಂಥದ್ದು ಸ್ಥಿತಿ. ಹೊಸದನ್ನು ಹುಟ್ಟು ಹಾಕಿದರೆ ಸೃಷ್ಟಿ, ಆ ಸೃಷ್ಟಿಯಾಗಿದ್ದನ್ನು ಉಳಿಸುವುದು, ಅದು ಇರುವುದನ್ನು ಇರುವಂತೆ ಉಳಿಸುವುದು, ಅದು ಸ್ಥಿತಿ. ಆದುದರಿಂದಲೇ ವಿಷ್ಣು ದಶಾವತಾರಗಳನ್ನು ಎತ್ತುವಂಥದ್ದು ಅಂತ, ಉಳಿಸ್ಬೇಕು ಅಂತ, ಧರ್ಮವನ್ನು ಉಳಿಸ್ಬೇಕು. ಈ ಪ್ರಪಂಚ ಇದು ಕೆಡಬಾರ್ದು, ಇದು ಇದ್ದಾಗೆ ಇರಬೇಕಿದೆ. ಅದಕ್ಕಾಗಿ ದಶಾವತಾರಗಳನ್ನು ಎತ್ತುವಂಥದ್ದು ವಿಷ್ಣು. ಹೊಸದನ್ನು ಹುಟ್ಟು ಹಾಕುವವನು ಬ್ರಹ್ಮ, ಬ್ರಹ್ಮ ಹುಟ್ಟು ಹಾಕಿದ್ದನ್ನು, ಅದು ಸರಿಯಾಗಿ ಇದೆ. ಅದು ಇರುವುದನ್ನು ಇರುವಂತೆ ಉಳಿಸುವವನು ವಿಷ್ಣು. ಗುರುರ್ ಬ್ರಹ್ಮ ಗುರುರ್ ವಿಷ್ಣು. ಗುರುವನ್ನು ಯಾಕೆ ವಿಷ್ಣು ಅಂತ ಕರೀತಾರೆ ಅಂದ್ರೆ ನಮ್ಮಲ್ಲಿ ಏನು ಒಳ್ಳೆಯದಿದೆ ಅದನ್ನು ಉಳಿಸ್ತಾನೆ ಗುರು ಅಂತ. ಆ ಒಳ್ಳೆಯದನ್ನು ಗುರುತಿಸಿ ಅದನ್ನು ಉಳಿಸ್ತಾನೆ ಮತ್ತು ಬೆಳೆಸ್ತಾನೆ. ಒಂಚೂರು ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋಗಿ ಆ ಒಳಿತಿಗೆ ಬೆಳವಣಿಗೆ ಅವಕಾಶ ಮಾಡಿಕೊಡ್ತಾನೆ ಗುರು ಅಂತ. ಈ ಗುರು ಅಂದ್ರೆ ಹೊಸತನ್ನು ಕೊಟ್ಟರೆ ಮಾತ್ರ ಗುರು ಅಂತಲ್ಲ, ಏನು ಎಷ್ಟೋ ಒಳ್ಳೆಯ ತಾನ ಇರುತ್ತೆ ಅದನ್ನು ಉಳಿಸಿದ್ರು ಕೂಡ ಅದು ಗುರುತ್ವವೇ ಇದೆ. ನೀವೆಲ್ಲ ಬರಬೇಕಾದ್ರೆ ಎಷ್ಟೋ ವಿಷಯ ಒಳ್ಳೇದಿರುತ್ತೆ ನಿಮ್ಮಲ್ಲಿ. ಇದು ಹೀಗೆ ಇರಲಿ, ಇದು ಚೆನ್ನಾಗಿದೆ, ಉಳಿಸ್ಕೋ ಇದನ್ನ, ಅದು ಗುರು. ಇನ್ನು ಗುರುಡು ದೇವೋ ಮಹೇಶ್ವರನ ಕಾರ್ಯ ಏನು? ಲಯ, ಬೇರೆ ಶಬ್ದ ಹೇಳಿ ನಾಶ, ಬೇರೆ ಶಬ್ದ ಹೇಳಿ ಸಂಹಾರ. ಸಂಹಾರ ಮಾಡ್ತಾನೆ ಶಿವ, ಲಯ ಮಾಡ್ತಾನೆ, ಸಂಹಾರ ಮಾಡ್ತಾನೆ, ನಾಶ ಮಾಡ್ತಾನೆ. ಈ ಗುರುವಿಗೆ ಹೇಗೆ ಅದು ಸಂಬಂಧ ಬಂತು? ಗುರು ನಾಶ ಮಾಡ್ತಾನ? ಹೌದಾ ಪಾಪ, ಇವರೆಲ್ಲ ನಾಶ ಮಾಡ್ತಾರ? ಮತ್ತೆ ಯಾಕೆ ಗುರುವನ್ನು ಶಿವ ಅಂತ ಕರೆದಿದ್ದು? ಸ್ವಲ್ಪ ಯೋಚನೆ ಮಾಡಿ. ನೀವೆಲ್ಲ ಸೇರಿ ಗುಳಗಳ ಅಂದ್ರೆ ಗೊತ್ತಾಗಲ್ಲ ಏನು, ನಿಂತ್ಕೊಂಡು ಹೇಳಿ ಯಾರು ಒಬ್ಬೊಬ್ರು. ನಿಂತ್ಕೋ, ನಿಂತ್ಕೊಂಡು ಹೇಳಿ, ಜೋರಾಗಿ ಹೇಳಿ. ನಮ್ಮಲ್ಲಿನ ಅಜ್ಞಾನವನ್ನು ನಾಶ ಮಾಡ್ತಾನೆ, ಸರಿ ಇದೆ. ನಮ್ಮಲ್ಲಿನ ಕೆಡುಕನ್ನು ನಾಶ ಮಾಡ್ತಾನೆ ಅಂತ, ಕೆಡುಕನ್ನು ಕೊಲ್ಲುವವನು ಶಿವ.
ಹಾಗೆ ಗುರು ಕೂಡ ನಮ್ಮಲ್ಲಿನ ಕೆಟ್ಟದ್ದನ್ನು ನಾಶ ಮಾಡ್ತಾನೆ. ಅದು ಕೂಡ ಮಾಡಬೇಕು, ಅದು ಕೂಡ ಆಗಬೇಕು. ನೋಡಿ, ನಮ್ಮಲ್ಲಿ ಇರುವ ಒಳ್ಳೆಯದನ್ನು ಉಳಿಸ್ಬೇಕು ವಿಷ್ಣು, ಇಲ್ಲದ ಒಳ್ಳೆಯದನ್ನು ಹುಟ್ಟು ಹಾಕ್ಬೇಕು. ಯಾವುದದು? ಇಲ್ಲದ ಒಳ್ಳೆಯದನ್ನು ಹುಟ್ಟು ಹಾಕ್ಬೇಕು, ಸೃಷ್ಟಿ ಮಾಡಬೇಕು. ಆಮೇಲೆ ನಮ್ಮಲ್ಲಿ ಇರುವ ಬೇಡದದನ್ನು, ನಮ್ಮ ದುರ್ಬುದ್ಧಿಗಳನ್ನು, ವಾಕ್ಯ ಪ್ರತಿ ಆಗಿಲ್ಲ, ನಮ್ಮ ದುರ್ಬುದ್ಧಿಗಳನ್ನು, ನಮ್ಮ ದುರ್ಗುಣಗಳನ್ನು ನಾಶ ಮಾಡಬೇಕು. ಹಾಗೆ ಹೇಳಿದ್ರು, ಚೆನ್ನಾಗಿ ಹೇಳಿದ್ರು. ಅದ್ಯಾರು? ಮೂರು ಕಣ್ಣುಗಳಿದೆ ಅಲ್ವ ಶಿವನಿಗೆ, ಮೂರನೇ ಕಣ್ಣು ಯಾಕಿದೆ? ಬೆಂಕಿ ಅದು, ಪ್ರಳಯಾಗ್ನಿ ಅದು. ಅಷ್ಟು ಮಾತ್ರ ಅಲ್ಲ, ಮೂರನೇ ಕಣ್ಣಿಗೆ ಇನ್ನೊಂದು ಅರ್ಥನೇ ಇದೆ. ಏನು ಹೇಳಿ? ಜ್ಞಾನ ನೇತ್ರ ಅದು. ಮೂರನೇ ಕಣ್ಣು ಅದು ಅರಿವಿನ ನೇತ್ರ, ಅದು ಅರಿವಿನ ಕಣ್ಣು. ಅದು ಮೂರನೇ ಕಣ್ಣು ತೆರೀತು ಅಂದರೆ ನಮಗೂ ನಮ್ಮ ಮೂರನೇ ಕಣ್ಣು ಇದೆಯಂತೆ, ಕಾಣ್ತಾ ಇಲ್ಲ ಅದು, ಇದಂತಲೂ ಗೊತ್ತಾಗ್ತಾ ಇರೋ ನಮ್ಗೆ. ಅದು ನಮಗೆ ಜ್ಞಾನ ಬಂದರೆ ಆ ಮೂರನೇ ಕಣ್ಣು ತೆರೆಯುತ್ತೆ. ಹೊರಗಿಂದ ಅಲ್ಲ, ಒಳಗಿಂದ. ಮೂರನೇ ಕಣ್ಣು ತೆರೆದ್ರೆ ನಾವು ಹೀಗೆ ಆಗ್ತೀವಿ, ಬ್ರಹ್ಮ ವಿಷ್ಣು ಮಹೇಶ್ವರ ಅದರ ಆ ಕಡೆಗೆ ಹಾಗಾಗ್ತೀವಿ ನಾವು ಕೂಡ ಅಂತ. ಹಾಗಾಗಿ ಗುರುರ್ ಬ್ರಹ್ಮ, ಗುರುರ್ ವಿಷ್ಣು, ಗುರುರ್ ದೇವೋ ಮಹೇಶ್ವರ, ಅದೇನು? ಗುರು ಸಾಕ್ಷಾತ್ ಪರಂ ಬ್ರಹ್ಮ ಅಂದ್ರೆ ಏನು ಹೇಳಿ ಹೇಳಿ ಹೇಳಿ. ಸರಿಯಾದ ಉತ್ತರ ಅದು. ಈ ಮೂರೂ ಹೌದು, ಮೂರನ್ನು ಮೀರಿದವನು ಕೂಡ ಹೌದು, ಮೂರರ ಆಚೆ ಇರುವವನು ಕೂಡ ಹೌದು. ಸೃಷ್ಟಿ ಸ್ಥಿತಿ ಲಯ ಎಲ್ಲ ಈ ಜಗತ್ತಿನಲ್ಲಾಗುವಂಥದ್ದು, ಜಗತ್ತಿನೊಳಗಿದೆ. ಜಗತ್ತಿನ ಸೃಷ್ಟಿ, ಜಗತ್ತಿನ ಪಾಲನೆ, ಜಗತ್ತಿನ ಲಯ, ಇದೆಲ್ಲ ಜಗತ್ತಿನ ವಿಚಾರಗಳು, ಈ ಸೃಷ್ಟಿ ವಿಚಾರಗಳು ಅಂತ. ಗುರುವಿನ ವ್ಯಾಪ್ತಿ ಇದರ ಆಚೆಗೂ ಇದೆ, ತುಂಬ ದೂರ ದೂರಗಿದೆ ಅಂತ. ಈಗ ಉದಾಹರಣೆಗೆ ಸೂರ್ಯನ ವ್ಯಾಪ್ತಿ, ಭೂಮಿಯಲ್ಲಿದೆಯೋ ಇಲ್ವೋ ಸೂರ್ಯನ ವ್ಯಾಪ್ತಿ? ಇಲ್ವೇ ಏನು, ಎಲ್ಲ ಕಡೆ ಸೂರ್ಯನ ವ್ಯಾಪ್ತಿ ಇರುತ್ತೆ ಪೂರ್ತಿ ನೋಡಿ. ಹಾಗಂತ ಈ ಭೂಮಿಯ ಒಂದು ವಾತಾವರಣ ಇದೆಯಲ್ಲ, ಭೂಮಿಯ ಸುತ್ತ ಒಂದು ಪರಿವೇಶ ಇದೆ ನೋಡಿ, ವಾತಾವರಣ ಇದೆ ನೋಡಿ. ಅದ್ರ ಆ ಕಡೆಗೂ ಸೂರ್ಯನ ವ್ಯಾಪ್ತಿ ಇದೆಯೋ ಇಲ್ವೋ? ಬಾಹ್ಯಾಕಾಶ ಅಂತ ಹೇಳ್ತಾರಲ್ಲ, ಭೂಮಿಯ ಗುರುತ್ವಾಕರ್ಷಣದ ಪರಿಧಿಯನ್ನು ದಾಟಿ ಮುಂದಕ್ಕೆ ಹೋದ ಮೇಲೆ ಕೂಡ ಸೂರ್ಯನಿಗೆ ಅರ್ಥ ಇದೆಯೇ ಇಲ್ವ? ಇದೆ ಅಲ್ವಾ? ಗುರು ಅಂದರೆ ಹಾಗೆ. ಈ ಜಗತ್ತಲ್ಲಿ ಗುರುವಿಗೂ ತುಂಬ ವ್ಯಾಪ್ತಿ, ಬೇಕಾದಷ್ಟು ವ್ಯಾಪ್ತಿ. ಆದರೆ ಜಗತ್ತಿಗೆ ಸೀಮಿತ ಅಲ್ಲ ಅವನ ವ್ಯಾಪ್ತಿ ಅಂತ, ಅದರ ಆಚೆ ಕೂಡ ಅವನಿದ್ದಾನೆ. ಗುರು ಸಾಕ್ಷಾತ್ ಪರಂ ಬ್ರಹ್ಮ, ಸತ್ವ ರಜಸ್ತಮ ಗುಣಗಳು, ಮೂರು ಗುಣಗಳದ್ದೇ ಜಗತ್ತು ಇದೆಲ್ಲವೂ ಕೂಡ. ಮೂರನ್ನು ಮೀರಿಯೂ ಕೂಡ ಗುರು ಬೆಳಗ್ತಾನೆ. ಹಾಗಾಗಿ ಗುರುರ್ ಬ್ರಹ್ಮ, ಗುರುರ್ ವಿಷ್ಣು, ಗುರುರ್ ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಂ ಬ್ರಹ್ಮ. ಅವನು ಪರಬ್ರಹ್ಮನ ಸ್ಥಿತಿಯನ್ನು ಗುರು ಏರ ನಿಂತಾಗ ದೇವತೆಗಳೆಲ್ಲ ಅವನಿಗೆ ಹೀಗೆ ಕೆಳಗಾಗ್ತಾರೆ. ಆ ಸ್ಥಿತಿಯಲ್ಲಿ ಪರಬ್ರಹ್ಮನಾಗಿ ಗುರು ಬೆಳಗುವಂತ ಒಂದು ಸ್ಥಿತಿ ಇದೆಯಲ್ಲ, ಆ ಸ್ಥಿತಿಯಲ್ಲಿ ಪ್ರಪಂಚವೇನು ದೇವಾನು ದೇವತೆಗಳು ಕೂಡ ಅವನಿಗಿಂತ ಹಿಂಗೆ ನೋಡ್ಬೇಕು ಅವನು ಆಗಿರ್ತಾರೆ ಅಂತ. ಅಷ್ಟು ಎತ್ತರದ ಅವನು ಗುರು, ಅಷ್ಟು ದೊಡ್ಡದು. ಗುರುವಿನ ಶಬ್ದಕ್ಕೆ ದೊಡ್ಡದು ಅಂತ ಅರ್ಥ ಇದೆ, ತುಂಬ ದೊಡ್ಡದು ಅದು. ಹಾಗಾಗಿ ಈ ಜ್ಯೋತಿಷ್ಯ ಶಾಸ್ತ್ರ ಇದೆಯಲ್ಲ, ಅದರಲ್ಲಿ ಕೆಲವು ಬಾರಿ ಈ ಪ್ರಶ್ನೆ ಅಂತಿದೆ, ಒಂದು ಪ್ರಶ್ನೆ ಇಟ್ಟು ನೋಡೋದು ಅಂತಿದೆ ಒಂದು. ನಿಮ್ಮಲ್ಲಿ ಕೆಲವರಿಗೆ ಗೊತ್ತಿರುತ್ತೆ, ಕೆಲವರಿಗೆ ಗೊತ್ತಿರೋದಿಲ್ಲ. ಅಂದರೆ ಯಾವುದೋ ಒಂದು ಒಳ್ಳೆಯದ್ದು ಕೆಟ್ಟದ್ದು ಮುಂದೇನಾಗುತ್ತೆ, ಯಾವುದೋ ಒಂದು ಶಿಕ್ಷೆ ಹೋಗಬೇಕು, ಇದನ್ನು ಇದಕ್ಕೆ ದೈವಾನುಗ್ರಹ ಹೇಗಿದೆ, ಮಾಡಿದ್ರೆ ಏನು ಮಾಡಿದ್ರೆ ಏನು ಅನ್ನೋದನ್ನು ಗ್ರಹಗಳ ಮೂಲಕ ತಿಳಿಬೋದು. ಅದಕ್ಕೆ ಪ್ರಶ್ನೆ ಇಡೋದು ಅಂತ ಒಂದು ಕ್ರಮ ಇದೆ, ಆ ಥರ ಪ್ರಶ್ನೆ ಇಡ್ತಾರೆ ಜ್ಯೋತಿಷಿಗಳು. ಇಟ್ಟಾಗ ಮೊಟ್ಟ ಮೊದಲು ಏನು ನೋಡ್ತಾರೆ ಗೊತ್ತಾ, ಮೊಟ್ಟ ಮೊದಲು ಏನು ನೋಡ್ತಾರೆ ಗೊತ್ತಾ, ಎಷ್ಟು ದೊಡ್ಡ ಪ್ರಶ್ನೆ ಆದರೂ ಕೂಡ ಮೊಟ್ಟ ಮೊದಲು ನೋಡೋದು ದೈವಾನುಗ್ರಹ ಇದೆಯೋ ಇಲ್ಲವೋ. ಮೊಟ್ಟ ಮೊದಲು ಜ್ಯೋತಿಷಿಗಳು ಪ್ರಶ್ನೆ ಎದುರಿಸಿದಾಗ ನೋಡಬೇಕಾಗಿರುವಂಥದ್ದು ದೈವಾನುಗ್ರಹ ಇದೆಯೋ ಇಲ್ಲವೋ.
ಅದೇ ಗೊತ್ತಾಗೋದು ದೈವಾನುಗ್ರಹ ಇದೆಯೋ ಇಲ್ಲೋ ಅಂತ. ಗುರು ಅನುಕೂಲವಾಗಿದ್ರೆ ದೈವಾನುಗ್ರಹ ಇದೆ ಅಂತ ಅರ್ಥ, ಗುರು ಪ್ರತಿಕೂಲವಾಗಿದ್ರೆ ದೈವಾನುಗ್ರಹ ಇಲ್ಲ ಅಂತ ಅರ್ಥ. ತತ್ಪ್ರಾತಿಕೂಲ್ಯೇ ಸತಿ ನಾನುಕೂಲಾಹ. ಸಕಲಾಷ್ಟ ದೇವ, ಒಂದೆರಡು ದೇವರು ಅಂತಲ್ಲ, ಬ್ರಹ್ಮ ವಿಷ್ಣು ಮಹೇಶ್ವರ ಇಂದ್ರ ರುದ್ರ ಚಂದ್ರ ಎಲ್ಲ ಬಂತು. ಗುರು ಅನುಕೂಲಿಸಿ ಬಂದರೆ ಎಲ್ಲ ದೇವರು ಅನುಕೂಲ ಅಂತ, ಗುರು ಪ್ರತಿಕೂಲಿಸಿ ಬಂದರೆ ಯಾವ ದೇವರ ಕೃಪೆಯೂ ಇಲ್ಲ ಅಂತ, ದೈವಾನುಗ್ರಹ ಇಲ್ಲ ಅಂತ. ಅಷ್ಟು ಮಹತ್ವದ್ದು ಗುರು ಅಂತ. ಹಾಗಾಗಿ ನೀವು ಯಾವ ದೇವರ ಭಕ್ತಿಯನ್ನು ಮಾಡ್ತೀರೋ ಮಾಡೋದಿಲ್ವೋ, ಆದರೆ ಗುರುವಿನ ಬಗ್ಗೆ ಭಕ್ತಿಯನ್ನು ಇಟ್ಕೊಳ್ಬೇಕು. ಗುರು ಒಬ್ಬನಿದ್ರೆ ದಾಟಿಸ್ತಾನೆ, ಅವನಲ್ಲಿ ಎಲ್ಲ ದೇವತೆಗಳು ಸಮಾವೇಶಗೊಂಡಿದ್ದಾರೆ, ಅವನಲ್ಲಿ ಇಲ್ಲದ ದೇವತೆಗಳಿಲ್ಲ. ಹಾಗಂತ ಗುರು ಏನಾದರೂ ಆಗ್ರಹ ಮಾಡಿದರೆ, ಗುರು ಬೇಸರಿಸಿದರೆ ಯಾವ ದೇವರ ಕೃತಿಯು ಕೂಡ ಸಿಕ್ಕೋದಿಲ್ಲ ಅನ್ನೋದು. ನಿಮ್ಗೆ ಎಂತ ಮಾಡೋದು, ತ್ರಿಶಂಕು ಕತೆ ಗೊತ್ತಲ್ವ ನಿಮಗೆ? ತ್ರಿಶಂಕು ತುಂಬ ಕತೆ ಇದೆ, ಆ ಕಥೆಯೆಲ್ಲ ಬೇಡ. ತ್ರಿಶಂಕು ಈಗ ಒಂದು ಆಸೆ ಬಂದ್ಬಿಡ್ತಂತೆ, ಏನಂದ್ರೆ ಬದುಕಿರ್ತ ಸ್ವರ್ಗಕ್ಕೆ ಹೋಗ್ಬೇಕು ಅಂತ, ಜೀವಂತ ಸ್ವರ್ಗಕ್ಕೆ ಹೋಗ್ಬೇಕು ಅಂತ. ನಿಮಗೂ ಇದೆಯಾ ಆಸೆ? ಅದು ಜೀವಂತ ಸ್ವರ್ಗಕ್ಕೆ ಹೋಗ್ಬೇಕು ಅಂತ ಆಸೆ ಬಂತಂತ ಅವನಿಗೆ. ಅದು ಅವನು ಕುಲ ಪುರೋಹಿತರು ವಸಿಷ್ಠರು ಅವರಲ್ಲಿ ಹೋಗಿ ಕೇಳಿದ, ಏನಾದ್ರು ಒಂದು ಯಾಗ ಮಾಡಿಸಿ ನನ್ನ ಜೀವಂತ ಸ್ವರ್ಗಕ್ಕೆ ಹೋಗೋ ಥರ ಮಾಡಿ ಅಂತ. ಅವ್ರು ಒಪ್ಪಲಿಲ್ಲ, ಅದು ಸರಿಯಲ್ಲ, ಸಹಜ ಅಲ್ಲ, ಬೇಡ ಅಂತ ಹೇಳಿದ್ರು. ಮಕ್ಕಳ ಹತ್ರ ಹೋದ, ಅವರು ಒಪ್ಪಲಿಲ್ಲ. ಅಲ್ಲೇನೋ ಹೆಚ್ಚು ಕಡಿಮೆ ಮಾಡಿದ್ರೆ ಶಾಪನೂ ತಗೊಂಡ, ವಸಿಷ್ಠರ ಮಕ್ಕಳ ಹತ್ರ ಚಂಡಾಲಾಗಿ ಶಾಪ ಕೊಡ್ತಾರೆ, ಅವರು ಶಾಪ ಕೂಡ ತಗೊಂಡ. ಕೊನೆಗೆ ಏನು ಮಾಡ್ತಾನೆ, ಈ ವಸಿಷ್ಠರ ಜೊತೆಗೆ ವಿರೋಧ ಇತ್ತು, ವಿಶ್ವಾಮಿತ್ರ ಕೌಶಿಕ ತಪಸ್ ಮಾಡ್ತಾ ಇದ್ದ ಆ ಸಮಯದಲ್ಲಿ, ಒಂದೇನೋ ಒಂದು ಸ್ಪರ್ಧೆ ಇತ್ತು. ಹೋಗಿ ಆ ವಿಶ್ವಾಮಿತ್ರ ಮುನಿಯನ್ನು ಅಷ್ಟೇ ಹೇಳಿದ, ನಮಗೆ ಸ್ವರ್ಗ ಕೊಡಿಸಿ, ಸತ್ತ ಮೇಲಲ್ಲ ಜೀವಂತನೇ ಸ್ವರ್ಗ ನೋಡಬೇಕು ಅಂತ. ಅದಕ್ಕೆ ವಿಶ್ವಾಮಿತ್ರರು ಒಂದು ಯಜ್ಞವನ್ನು ಮಾಡ್ತಾರೆ, ಇನ್ನು ಬ್ರಹ್ಮರ್ಷಿ ಆಗಿಲ್ಲ ಅವರು, ಅದಕ್ಕಿಂತ ಹಿಂದಿನ ಸ್ಥಿತಿ ಅದು, ಮುಂದಾಗಿದ್ರೆ ಕತೆ ಬೇರೆ ಇರ್ತಿತ್ತು. ಏನು ಯಜ್ಞವನ್ನು ಮಾಡಿ ದೇವತೆಗಳನ್ನೆಲ್ಲ ಕರೀತಾರೆ ಆವಿರ್ಭಾವವನ್ನು ಕೊಡೋದಕ್ಕೆ. ದೇವತೆಗಳು ಬರಲಿಲ್ಲ, ಯಾಕೆಂದರೆ ಯಾಕೆ ಬರಲಿಲ್ಲ ಗೊತ್ತಾ, ಶಾಪಗ್ರಸ್ತ ಅವನು, ಗುರು ಶಾಪಗ್ರಸ್ತ ಅಂತ ಶಂಕು, ಅವನು ಮಾಡುವಂಥ ಯಾಗ ಅಂತ. ಹಾಗಾಗಿ ಬರಲಿಲ್ಲ ದೇವತೆಗಳು ಅಂತ. ಕೋಪ ಬಂತು ಘೋಷಕನಿಗೆ, ವಿಶ್ವಾಮಿತ್ರ ಮುನಿಗೆ ಕೋಪ ಬಂತು. ಕೋಪ ಬಂದು, ದೇವತೆಗಳು ಬರೆದಿದ್ದೇನು ಬಿಡು, ನನ್ನದೇ ತಪಸ್ಸಿದೆ, ನನಗೇ ಶಕ್ತಿ ಇದೆ, ನನ್ನ ತಪಸ್ಶಕ್ತಿ ಅಂದರೆ ಅತ ಶಂಕುವನ್ನು ಸ್ವರ್ಗಕ್ಕೆ ಇರಿಸ್ತೇನೆ ನಾನು ಅಂತ. ತನ್ನ ತಪಸ್ಫಲವನ್ನೇ ದಾರಿ ಹೇಳಿದ್ರು, ಬಹಳ ದೊಡ್ಡ ತಪಸ್ಸನ್ನು ದಾರಿ ಹೇಳಿದ್ದು, ತ್ರಿಶಂಕುವನ ಸ್ವರ್ಗಕ್ಕೆ ಏರಿಸಿಯೂ ಆಯ್ತು. ಆದರೆ ಸ್ವರ್ಗದಲ್ಲಿ ಉಳಿಯಲಿಕ್ಕೆ ತ್ರಿಶಂಕುವಿಗೆ ಸಾಧ್ಯ ಆಗಲಿಲ್ಲ. ದೇವತೆಗಳ ದೊರೆ ಅಪ್ಪಣೆ ಮಾಡ್ತಾನೆ, ಕೆಳ ನೂಕಿ ತ್ರಿಶಂಕುವನ್ನು, ಸ್ವರ್ಗದಲ್ಲಿ ಇರಲಿಕ್ಕೆ ಯೋಗ್ಯನೇ ಅಲ್ಲ ಅವನು. ತ್ರಿಶಂಕುವಿಗೆ ಇಂದ್ರ ಹೇಳ್ತಾನೆ, ಪಥ ಭೂಮಿ ಬೀಳು ಭೂಮಿಗೆ, ಹೇಗೆ ತಲೆ ಕೆಳಗಾಗಿ ಅವಾಕ್ಷಿರಾಹ ಅಂತ. ಯಾಕೆ? ಗುರುವಿನ ಅನುಗ್ರಹ ಇಲ್ಲ, ಗುರು ಶಾಪ ಹತ ತ್ರಿಶಂಕು. ಹಾಗಾಗಿ ಅಷ್ಟು ದೊಡ್ಡ ಪುಣ್ಯವನ್ನು ಧಾರೆ ಇರೋದು, ಸಾವಿರಾರು ವರ್ಷಗಳ ತಪಸ್ಸಿನ ಪುಣ್ಯವನ್ನು ಧಾರೆ ಇರೋದು, ತ್ರಿಶಂಕುವನ್ನು ವಿಶ್ವಾಮಿತ್ರ ಸ್ವರ್ಗಕ್ಕೆ ಏರಿಸಿದ್ರು ಕೂಡ ದೇವತೆ ಆಗೋದಿರಲಿ, ದೇವಲೋಕದಲ್ಲಿ ಒಂದು ಪುಣ್ಯದ ಫಲ ಅನುಭವಿಸ್ತಕ್ಕಂಥ ಜೀವನ ಕೂಡ ಇರಲಿಕ್ಕೆ ಸಾಧ್ಯ ಆಗಲಿಲ್ಲ ತ್ರಿಶಂಕುವಿಗೆ, ಕೆಳಗೆ ಬೀಳಬೇಕಾಯ್ತು ಅಂತ. ಎಷ್ಟು ಮುಖ್ಯವಾಗಿರ್ತಕ್ಕಂಥದ್ದು ಗುರುವಿನ ಕೃಪೆ. ಮಕ್ಕಳೇ, ನೀವೆಲ್ಲ ಬದುಕಿನ ಯಾವ ಹಂತದಲ್ಲಿದ್ದೀರಿ ಅಂದರೆ, ನಿಮಗೆ ಗುರುವೇ ಸರ್ವಸ್ವ. ಈಗ ನಿಮ್ಮ ಬದುಕಿನ ಆರಂಭದ ಭಾಗ ಇದೆಯಲ್ಲ, ಇದು ಪೂರ್ತಿ ಗುರುವಿಗೆ ಸಲ್ಲುವಂಥದ್ದು. ಬದುಕಿಡೀ ಗುರು ಬೇಕು, ಆದರೆ ಈ ದಿನಗಳು ಪೂರ್ತಿ ಗುರು ಸಮಾರಾಧನೆಗೆ, ಗುರು ಸೇವೆಗೆ, ಗುರುವಿನಿಂದ ಜ್ಞಾನವನ್ನು ಪಡ್ಕೊಳ್ಳೋದಕ್ಕೆ ಮೀಸಲಾಗಿರುವಂಥದ್ದು. ಜೀವನವನ್ನು ಅಲ್ಲಿಂದ ಆರಂಭ ಮಾಡಬೇಕು. ಜೀವನದ ಮೊದಲ ಭಾಗ ಗುರುವಿಗೆ ಸಮರ್ಪಿತ, ಗುರುವಿನ ಪದತರದಲ್ಲಿ ಕುಳಿತು ಗುರುವಿಗೆ ಗೌರವ ಕೊಟ್ಟು ಗುರುವನ್ನು ಸೇವೆ ಮಾಡಿ ಶುಶ್ರೂಷೆ ಮಾಡಿ ಗುರುವಿನಿಂದ ಜ್ಞಾನವನ್ನು ಪಡ್ಕೊಳ್ತಕ್ಕಂಥ ಒಂದು ಕಾಲ. ಹಾಗಾಗಿ ಇಡೀ ಜೀವನದಲ್ಲಿ ಗುರುವಿಗೆ ತುಂಬ ಪ್ರಾಮುಖ್ಯ ಇದೆ. ಆದರೆ ಈ ಕಾಲ ಇದೆಯಲ್ಲ, ನಿಮ್ಮ ಬ್ರಹ್ಮಚರ್ಯ ಅಥವಾ ಈ ಅಧ್ಯಯನ ಮಾಡ್ತಕ್ಕಂಥ ವಿದ್ಯಾರ್ಥಿ ಆಗಿರ್ತಕ್ಕಂಥ ಕಾಲಘಟ್ಟದಲ್ಲಿ ಗುರುವೇ ಸರ್ವಸ್ವ, ಅದು ಬಿಟ್ಟು ಬೇರೆ ಏನೂ ಇಲ್ಲ. ಹಾಗಾಗಿ ನೀವು ನಿತ್ಯವೂ ಗುರುಸ್ಮರಣೆ ಮಾಡಬೇಕು, ಗುರುವನ್ನು ಗೌರವಿಸ್ಬೇಕು. ಮನಸ್ಸಿನಲ್ಲಿ ಆದರೂ ಕೂಡ ಗುರುವನ್ನು ಬೇರೆ ರೀತಿ ಎಣಿಸ್ಬಾರ್ದು, ತಪ್ಪಾಗತ್ತೆ, ದೋಷ ಬರುತ್ತೆ, ಯಾವ ಒಳ್ಳೆಯದು ಕೂಡ ಆಗೋದಿಲ್ಲ.
ಆಗೋ ಒಳ್ಳೇದು ಕೂಡ ಆಗೋದಿಲ್ಲ. ಹೃದಯದ ಆಳದಲ್ಲಿ ಕೂಡ ಯಾರಿಗೂ ಕೇಳ್ತಾ ಇಲ್ಲ, ಯಾರಿಗೂ ಕಾಣ್ತಾ ಇಲ್ಲ, ಯಾರಿಗೂ ಗೊತ್ತಿಲ್ಲ ಅಂತ ಅನ್ಕೋಬೇಡಿ. ಒಳಗೆ ಯಮಧರ್ಮ ಇದ್ದಾನೆ, ಚಿತ್ರಗುಪ್ತ ಒಳಗೆ ಇದ್ದಾನೆ, ಗುರು ಕೂಡ ಒಳಗೆ ಬೆಳಗುವ ತತ್ವ ಅದು. ಹಾಗಾಗಿ ಮುಟ್ಟು ಅಲ್ಲಿ ಮುಟ್ಟುಬಿಡುತ್ತೆ ಅದು ಅಂತ ಮತ್ತೆ ಒಳ್ಳೇದಾಗೋದಿಲ್ಲ. ಹಾಗಾಗಿ ಮನಸ್ಸಿನ ಒಳಗೂ ಕೂಡ ಗುರುವಿನ ಬಗ್ಗೆ ದುರ್ಭಾವನೆಯನ್ನು ತಳಬಾರ್ದು, ಯಾವುದೇ ಕಾರಣಕ್ಕೂ ಸಣ್ಣ ಭಾವನೆಯನ್ನು ತಳಬಾರ್ದು. ತುಂಬ ಗೌರವದಿಂದ ನೀವು ಗುರುವನ್ನ ಉಪಾಸನೆ ಮಾಡ್ತೀರಿ ಅಂತಾದ್ರೆ ಎಲ್ಲವೂ ನಿಮಗೆ ಸಿದ್ಧ ಆಗುತ್ತೆ. ಜೀವನದಲ್ಲಿ ಎಲ್ಲಿಯೂ ಸೋಲಿಲ್ಲ, ಎಲ್ಲಿಯೂ ಹಿನ್ನಡೆ ಇಲ್ಲ. ಗುರು ಅಂದ್ರೆ ದಾರಿ, ಮುಂದಿನ ದಾರಿ ಬೆಳಕಾಗ್ತಾ ಹೋಗುತ್ತೆ. ಮುಂದಕ್ಕೆ ಹೇಗೆ ಹೋಗ್ಬೇಕು ಗೊತ್ತಾಗ್ತಾ ಹೋಗುತ್ತೆ ನಿಮಗೆ. ಇಲ್ಲಿದ್ರೆ ಮುಂದಿನ ದಾರಿ ಕತ್ತಲಾಗುತ್ತೆ. ಹಾಗಾಗಿ ಗುರುವಿನ ಉಪಾಸನೆ ಮಾಡಿ, ಗುರುವನ್ನು ಉಚ್ಚ ಭಾವದಲ್ಲಿ ಭಾವಿಸಿ. ಗುರುವಿಗೆ ನೀವೇನು ಆಸ್ತಿ ಕೊಡಬೇಕು ಅಂತಿಲ್ಲ, ನಿಮ್ಮ ದುಡ್ಡು ಕಾಸು ನಂಬ್ಕೊಂಡು ಗುರು ಇಲ್ಲ, ಆದರೆ ಭಾವ ಕೊಡಬೇಕು ಅಂತ ಭಾವಿಸ್ಬೇಕು. ಗುರುವನ್ನು ಬಹುವಿಧವಾಗಿ ಭಾವಿಸ್ಬೇಕು. ಭಾವಿಸಿದಾಗ ಗುರು ನಿಮ್ಮ ಪಾಲಿಗೆ ಕಾಮಧೇನುವಾಗ್ತಾನೆ. ದತ್ತ ಜಯಂತಿ ತುಂಬ ಒಳ್ಳೆಯ ದಿನ, ತುಂಬ ಗುರುವಿನ ಆರಾಧನೆ ಹೇಳಿ ಮಾಡಿಸಿರ್ತಕ್ಕಂಥ ದಿನ. ಹೃದಯದ ಆಳದಿಂದ ನೀವೆಲ್ಲರೂ ಕೂಡ ಗುರುಸ್ಮರಣೆ ಮಾಡಿ ಇವತ್ತಿಗೆ ಸೀಮಿತ ಮಾಡದೆ ಅದನ್ನು ನಿತ್ಯಕ್ಕೆ ಮುಂದುವರಿಸಬೇಕು. ಹರೇ ರಾಮ.